हाय एल्लार्गु नमस्ते वेलकम बैक टू माय चैनल फ्रेंड्स इवत्तिन वीडियो बंदु नम्म मनेगळल्लि नावु माडिडुवंत वर्षपूर्ति आगुवष्टु सांबार पौडर ना माड्कोळ्तीवि अदन्न हेगे माडोदु अंत तोरिस्ता इदीनि ಕೆಲವು ಮನೆಗಳಲ್ಲಿ ವರ್ಷಪೂರ್ತಿ ಆಗುವಷ್ಟು ಪೌಡರ್ನ ಮಾಡಿ ಇಟ್ಕೊಳ್ತಾರೆ ಕೆಲವರು ಹಾಗೆ ಧನಿಯಾ ಪೌಡರು ಮತ್ತೆ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಸಾಂಬಾರ್ನ ಮಾಡ್ತಾರೆ ಬಟ್ ನಮ್ಮ ಮನೆಗಳಲ್ಲಿ ವರ್ಷಕ್ಕೆ ಒಂದು ಸಲ ಪೌಡರ್ನ ಮಾಡಿ ಇಟ್ಕೊಂಡು ವರ್ಷಪೂರ್ತಿ ಬಳಸ್ತೀವಿ ಅದನ್ನ ಹೇಗೆ ಮಾಡ್ಕೊಳ್ತೀವಿ ಯಾವ ಐಟಂಗಳನ್ನ ಹಾಕ್ತೀವಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಹಾಕಿದ್ರೆ ಸೂಪರ್ ಟೇಸ್ಟಿ ಆಗಿರುವಂತ ಕಲರ್ಫುಲ್ ಆಗಿರುವಂತ ಸಾಂಬಾರ್ ಪುಡಿನ ಮನೆಯಲ್ಲಿ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದೀನಿ ಇದನ್ನ ಅಮ್ಮನ ಮನೆಯಲ್ಲಿ ಈ ವಿಡಿಯೋ ಮಾಡಿರೋದು ನಾನು ಅವರು ಸಾಂಬಾರ್ ಪೌಡರ್ ಮಾಡ್ತಾ ಇದ್ದರು ಮತ್ತೆ ಅಕ್ಕ ಈ ಪೌಡರ್ ನ ಮಾಡ್ತಿದಾಳೆ ಅಕ್ಕಂಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಗೊತ್ತಿರುತ್ತೆ ಅವರು ತುಂಬಾ ವರ್ಷದಿಂದ ಪೌಡರ್ ನ ಮಾಡ್ತಾ ಇರ್ತಾರೆ ಸಾಂಬಾರ್ ಪೌಡರ್ ಎಲ್ಲಾ ಮಾಡೋದು ಅವರೇನೆ ಸೋ ಅವಳು ಮಾಡೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಷ್ಟೆಷ್ಟು ಕ್ವಾಂಟಿಟಿ ಎಷ್ಟೆಷ್ಟು ಐಟಂ ಗಳನ್ನ ಹಾಕೊಳ್ತಾಳೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗಾಗ್ಲೇ ನೋಡಿರೋ ಹಾಗೆ ಧನಿಯಾ ಮೆಣಸಿನಕಾಯಿ ಮತ್ತೆ ಕರಿಬೇವನ್ನ ಕ್ಲೀನ್ ಮಾಡಿ ಬಿಡಿಸಿ ಮತ್ತೆ ಒಣಗಿಸಿ ಇಟ್ಕೋಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರಬೇಕು ಈಗ ಐಟಮ್ ನ ಎಷ್ಟೆಷ್ಟು ತಗೋಬೇಕಂತ ಮೆಜರ್ಮೆಂಟ್ ಹೇಳ್ತಾಳೆ ಆ ಮೆಜರ್ಮೆಂಟ್ ಅಲ್ಲಿ ನೀವು ತಗೊಂಡು ಸಾಂಬಾರ್ ಪೌಡರ್ ನ ವಶಕ್ಕಾಗುವಷ್ಟು ಮಾಡಿ ಇಟ್ಕೋಬಹುದು ನನ್ನ ಮಕ್ಕಳೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಮೊದಲು ಧನಿಯಾ ಮತ್ತೆ ಒಣಮೆಣಸಿನಕಾಯಿ ಮೂರು ರೀತಿ ಒಣಮೆಣಸಿನಕಾಯಿನ ಚೆನ್ನಾಗಿ ಬಿಸಿಲಲ್ಲಿ ಮೂರು ದಿನ ಒಣಗಿಸಿ ಇಟ್ಕೋಬೇಕು ಮತ್ತೆ ನೀವು ಪುಡಿ ಮಾಡೋ ದಿನಾನು ಚೆನ್ನಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಣಗಿಸಿ ಸಂಜೆ ಇದನ್ನ ಪುಡಿ ಮಾಡ್ಕೋಬಹುದು ಖಾರಕ್ಕೆ ಕಲರ್ಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮೂಟೆನಲ್ಲಿ ಪುಡಿ ಮಾಡಿ ಇಟ್ಕೊಂಡ್ ಸ್ವಲ್ಪ ಪುಡಿ ಮಾಡಿ ಅಕ್ಕ ಈಗ ಬೇಳೆ ಸಾರ್ ಪುಡಿ ಮಾಡೋದಕ್ಕೆ ಯಾವ್ಯಾವ ಕಾಳು ಹಾಕ್ತಾ ಇದೀಯಾ ಈಗ ಧನಿಯ ಆಯ್ತು ಒಣಮೆಣಸಿನಕಾಯಿ ಆಯ್ತಲ್ವಾ ಪುಡಿ ಕಾಳುಗಳು ಹೇಳು ಯಾವ್ಯಾವ್ದು ಹಾಕ್ತಿದ್ಯಾ ಕಡಲೆಕಾಳು ಒಂದ್ ಕೆಜಿ ಇದು ಸಾಂಬಾರ್ ಬೇಳೆ ಒಂದ್ ಕೆಜಿ ಹೆಸರು ಬೇಳೆ ಕಾಲ್ ಕೆಜಿ ಮೆಂತ್ಯ ಮುನ್ನೂರು ಗ್ರಾಮು ಮೆಣಸು ಅರ್ಧ ಕೆಜಿ ಮೆಣಸು ಅರ್ಧ ಕೆಜಿ ಇಲ್ಲೊಂದು ಪ್ಯಾಕ್ ಇಟ್ಕೊಂಡಿದ್ಯಾ ಉದ್ದಿನ ಬೇಳೆ ಅರ್ಧ ಕೆಜಿ ಇದು ಸಾಸಿವೆ ಅರ್ಧ ಕೆಜಿ ತಂದಿದೆ ಅರ್ಧ ಕೆಜಿ ಸಾಸಿವೆ ಜೀರಿಗೆ ಒಂದ್ ಕೆಜಿ ಜೀರಿಗೆ ಒಂದ್ ಕೆಜಿ ಎರಡ್ ಕೆಜಿ ಧನಿಯ ಒಂದ್ ಕೆಜಿ ಕುಸುಬಲಕ್ಕಿ ಒಂದ್ ಕಾಲ್ ಕೆಜಿ ಕುಸುಬಲಕ್ಕಿ ಸ್ವಲ್ಪ ಹಾಕ್ತಿವಿ ಅಲ್ವಾ ಟೇಸ್ಟ್ ಬರ್ತಿದೆ ಅಂತ ಸಾಂಬಾರ್ಗೆ ಆಮೇಲೆ ಇದು ಇದು ಲಾಸ್ಟ್ ಅಲ್ಲಿ ಕಾಳು ಇದು ಮಾಂಸ ಸಾರು ಪುಡಿಗೆ ಕಡಲೆ ಬೇಳೆ ನೂರು ಗ್ರಾಮ್ ಅಷ್ಟನ್ನ ಹಾಕ್ತಾ ಇದೀನಿ ಪುಡಿ ಮಾಡಿ ಇಟ್ಕೊಂಡಿದ್ಯಾ ಇದನ್ನು ಉರ್ಕೋಬೇಕ ಇವಾಗ ಉರ್ಕೋಬೇಕು ಫಸ್ಟ್ ಪುಡಿ ಮಾಡಿ ಇಟ್ಕೊಂಡಿದೀನಿ ಆಮೇಲೆ ಉರ್ಕೋಬೇಕು ಇವಾಗ ಇಷ್ಟು ಕಾಳುಗಳನ್ನ ಉರ್ಕೋಬೇಕಾ ಮೂರ್ ಕಟ್ಟಷ್ಟು ಕರ್ಬೇವಿನ ಸೊಪ್ಪು ಬಿಸಿಲಲ್ಲಿ ಇಟ್ಟಿದ್ದ ಒಣಗಾಕೆ ಒಣಗಾಕಿದೆ ಈಗ ಒಂದೊಂದ್ ಸ್ವಲ್ಪ ಉರ್ಕೋಬೇಕು ಸರಿ ಈಗ ಕಾಳುಗಳನ್ನ ಉರ್ಕೊಳ್ಳೋಣ ಒಂದೊಂದೇ ಇಷ್ಟು ಐಟಮ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಇದೇ ಐಟಮ್ ನಲ್ಲಿ ಮಟನ್ ಮತ್ತೆ ಬೇಳೆ ಸಾರಿನ ಪೌಡರ್ ಎರಡನ್ನು ಮಾಡ್ಕೋಬಹುದು ಹೇಳು ಮೆಣಸು ಹಾಕ್ತಾ ಇದೀನಿ ಫಸ್ಟ್ ಉರಿಕೆ ಚಟಪುಟ ಅಂದಾಗ ಆಯ್ತು ಅಂತ ನೆನೆಸಿದ್ದು ಸುರ್ಕಬೇಕು ಈಗ ಬಾಕ್ಸ್ಗೆ ಈಗ ಮೆಂತಿ ಹಾಕ್ತಾ ಇದೀನಿ ಹುರಿಕೆ ಉಬ್ಬಾಯ್ತು ಇವಾಗ ಇಲ್ಲಿ ಕೆಂಪಾಗಿದೆ ಈಗ ಸಾಸಿವೆ ಹಾಕ್ತಾ ಇದೀನಿ ಚಟಪಟ ಅಂದ್ಮೇಲೆ ಕಹಿ ಸರಿ
ಜೀರಿಗೆ ಹಾಕ್ತಾ ಇದೀನಿ ಉರಿಕೆ ಒಂದು ಸ್ವಲ್ಪ ಹಾಕ್ತಾ ಇದೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಈಗ ಜೀರಿಗೆ ಉರಿದಾಯ್ತು ಉದ್ದಿನ ಬೇಳೆ ಹಾಕ್ತಾ ಇದೀನಿ ಕಾಲು ಕೆಜಿ ಅಷ್ಟು अर्ध के जी आता पुड़ी का उद्दे धनिया बिसी मी जास्ती उरी बड़ी को बिसी मे ಇಷ್ಟು ಬೇಳೆ ಸಾರಿನ ಪೌಡರ್ ಗೆ ಮೆಂತ್ಯ ಅರಶಿನ ಕಡಲೆಕಾಳು ಎರಡು ಕೆಜಿ ಕೊತ್ತಂಬರಿಗೆ ಒಂದು ಕೆಜಿ ಕಾಳು ಹಾಕ್ತಾನೆ ಕಡಲೆಕಾಳು ಇದು ಮಾಂಸ ಸಾರ್ ಪುಡಿ ಅಲ್ವಾ ಮಾಂಸ ಸಾರ್ ಪುಡಿಗೆ ಅರಶಿನ ಎಷ್ಟು ಗ್ರಾಂ ಹಾಕಿದೆ 100 ಗ್ರಾಂ 50 ಗ್ರಾಂ 50 ಗ್ರಾಂ ಹಾಕಿ 50 ಗ್ರಾಂ ಅರಶಿನ ಮೆಂತ್ಯ ಒಂದು 50 ಗ್ರಾಂ ಈಗ ಇವು ಕಡಲೆಬೇಳೆ ಕಡಲೆ ಬೆಳೆನೂ ಹಾಕ್ತಿದ್ಯಾ ಇದೊಂದು ಅರ್ಧ ಕೆಜಿನಾ ಎರಡು ಕೆಜಿ ಧನಿಯ ಅರ್ಧ ಕೆಜಿ ಕಡಲೆಕಾಳು ಅರ್ಧ ಕೆಜಿ ಕಡಲೆ ಬೆಳೆ ಮೆಣಸಿನಕಾಯಿ 3 ಕೆಜಿ ಅಲ್ವಾ ಓಡ್ತಾಳೆ ಲೈಟರ್ ಹಾಕ್ತಿದೀನಿ ಕಡಲೆ ಬೆಳೆನ ಕರ್ಬೇವಿನ ಸೊಪ್ಪನ್ನ ಬೇಳೆ ಸಾರ್ ಪೌಡರ್ ಗೆ ಮಾತ್ರ ಬಳಸಿ ಮಟನ್ ಪೌಡರ್ ಗೆ ಬಳಸಬೇಡಿ ಮಟನ್ ಪೌಡರ್ ಮಾಡೋದಕ್ಕೆ ನಾವು ಆಗ್ಲೇ ಹೇಳಿರೋ ಹಾಗೆ ಅರಶಿನ ಧನಿಯ ಒಣಮೆಣಸಿನಕಾಯಿ ಸ್ವಲ್ಪ ಮೆಂತ್ಯ ಕಡಲೆಕಾಳು ಇಷ್ಟೇ ಅದು ಮಟನ್ ಪೌಡರ್ ಸಾಂಬಾರ್ ಪೌಡರ್ ಗೆ ಎಲ್ಲಾ ಐಟಂ ಗಳನ್ನ ಹಾಕೊಳ್ಳಿ ಮೆಣಸಿನಕಾಯಿ ತಾವನಿ ಪುಡಿಗೆ ಸಾಂಬಾರ್ ಪುಡಿಗೆ 3 ಕೆಜಿ ಈಗ ಒಣಮೆಣಸಿನಕಾಯಿನ ಒಂದು ಚೀಲಕ್ಕೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನೀವು ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಿರೋ ಅಷ್ಟು ಚೆನ್ನಾಗಿ ಪುಡಿ ಆಗುತ್ತೆ ಮತ್ತೆ ಕ್ವಾಂಟಿಟಿನು ಜಾಸ್ತಿ ಆಗುತ್ತೆ ಇಲ್ಲ ಅಂದ್ರೆ ಪುಡಿ ತುಂಬಾ ಕಾಲ ಇಟ್ಕೊಳ್ಳಕಾಗಲ್ಲ ಆದಷ್ಟು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ನೋಡಿ ಈ ರೀತಿ ಮುರಿದ್ರೆ ಪೀಸ್ ಆಗಬೇಕು ಪುಡಿ ಪುಡಿ ಆಗಬೇಕು ಅಷ್ಟು ಒಣಗಿಸಿದೀವಿ ಮೆಣಸಿನಕಾಯಿನ ಉರ್ಕೊಂಡಿಲ್ಲ ನಾವಿಲ್ಲಿ ಬಿಸಿಲಲ್ಲಿ ಒಣಗಿಸಿರುವಂತ ಮೆಣಸಿನಕಾಯಿನ ಮೂಟೆಗೆ ಹಾಕಿಬಿಟ್ಟು ಮುದ್ದೆ ಒಂದ್ಸದೊಣ್ಣೆನಲ್ಲಿ ಚೆನ್ನಾಗಿ ಓಡಿದ್ರೆ ಆ ರೀತಿ ಪುಡಿ ಆಗುತ್ತೆ ಈಗ ಎಲ್ಲಾ ಧನಿಯ ಕಾಳುಗಳ ಜೊತೆ ಮೆಣಸಿನಕಾಯಿನ ಮಿಕ್ಸ್ ಮಾಡಿ ಡಬ್ಬಗಳಿಗೆ ಹಾಕಿ ಪುಡಿ ಮಾಡೋದಕ್ಕೆ ಕೊಡಬೇಕು ಉರಿದ ಮೇಲೆ ಚೆನ್ನಾಗಿ ಕಾಳನ್ನ ಆರಿಸಿಬಿಟ್ಟು ತಣ್ಣಗಾದ ಮೇಲೆ ಪುಡಿ ಮಾಡೋದಕ್ಕೆ ಬಾಕ್ಸ್ ಹಾಕೊಳ್ಳಿ ಆ ಮಿಲ್ ಕೊಟ್ಟು ಕಳಿಸಬೇಕಂದ್ರೆ ನೀವು ಪ್ಲಾಸ್ಟಿಕ್ ಡಬ್ಬಗಳಿಗೆ ಹಾಕಿ ಕೊಟ್ಟು ಕಳಿಸಬೇಡಿ ಸ್ಟೀಲ್ ಅಥವಾ ಸಿಲ್ವರ್ ದ ಪಾತ್ರೆ ಇದ್ದರೆ ಬಾಕ್ಸ್ ಗಳಿಗೆ ಹಾಕಿ ಕೊಟ್ಟು ಕಳಿಸಿ ನೋಡಿದ್ರೆ ಮಿಂಗ್ ಆಗ್ತಾ ಇದೀನಿ ಒಂದು ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಬಿಡಿಸೋ ಮೊದಲಿಗೆ ಮಿಕ್ಸ್ ಅಲ್ಲಿ ಅಂತ ಈಗ ಹಿಂಗ ಆಗ್ತಾ ಇರೋದು ಬೇಳೆ ಸಾರ್ ಪೌಡರ್ ಗೆ ಹಿಂಗನ್ನ ಹಾಕಿ ಎಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಮಿಲ್ ಕೊಟ್ಟು ಕಳಿಸಿ ಪೌಡರ್ ಮಾಡಿಸಿ ತಗೊಂಡ ಬರಬೇಕು ಪೌಡರ್ ಮಾಡ್ಕೊಂಡು ತಂದ ತಕ್ಷಣ ನೀವು ಅದನ್ನ ಒಂದು ಗಾಳಿಗೆ ಆರಾಕಿ ತಣ್ಣಗಾಗೋದಕ್ಕೆ ಬಿಡಬೇಕು ಲಿಡ್ ಅನ್ನು ಕ್ಲೋಸ್ ಮಾಡಬೇಡಿ ಇಲ್ಲಾಂದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಬಿಸಿಗೇನೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಸೋ ಇಷ್ಟೇನೆ ಸಾಂಬಾರ್ ಮಾಡೋದು ಸಾಂಬಾರ್ ಪೌಡರ್ ಮಾಡೋದಕ್ಕೆ ತುಂಬಾ ಲಾಂಗ್ ಪ್ರೊಸೀಜರ್ ಇದಾಗಿದ್ರೂ ಬಟ್ ವರ್ಷ ಪೂರ್ತಿ ನೀವು ಇದನ್ನ ಇಟ್ಟು ಬಳಸ್ಕೊಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ